ಯಶವಂತಪುರ ಶಾಸಕರು ಹೋಗ್ತಾರೆ ಅನ್ನೋ ಬೆನ್ನಲ್ಲೇ 7 ಕೋಟಿ ಅನುದಾನ ಬಿಡುಗಡೆ ಮಾಡಿದೆ ಸರ್ ಸರ್ಕಾರ. ಎಸ್ಟಿ ಸಂಸ್ಥೆ ಕೃಷಿ ಏನ್ ಮಾಡೋದು ಅದಕ್ಕೆ? ಈಗ ಹಿಂದೆ ಎಲ್ಲ ರಿಲೀಸ್ ಆಗಿದ್ದ ದುಡ್ಡು ಏನಾಯ್ತು? ಈಗಲೂ ಯಾರು ಹೇಳ್ತಿದ್ರು ಹಲವಾರು ಕಡೆ ರಸ್ತೆನೇ ಕೆಲಸ ಮಾಡದೆ ಬಿಲ್ ಮಾಡ್ಕೊಂಡಿದ್ರಂತಲ್ಲ. ಈಗೇನು ಡಿ ಕೆ ಶಿವಕುಮಾರ್ ಅವರು ತನಿಖೆ ನಡೆಸ್ತಾ ಇಲ್ವಾ? ತನಿಖೆ ನಡೆಸ್ತಾ ಇರಲ್ಲ, 4 ಕಮಿಟಿ ಮಾಡಿ ಈಗ ಅಲ್ಲೆಲ್ಲೋ ಕೆಲವು ಕಡೆ ರಸ್ತೆನೇ ಮಾಡಿದ್ರೆ ಬಿಲ್ ಮಾಡಿದ್ರಲ್ಲ, ಈಗ ಅವೆಲ್ಲ ನಡೀತಾವಂತಲ್ಲ ಕೇಳಿ ಇಲ್ಲಿ ಬ್ರದರ್ ನಡೀತಾ ಇದೆಯಲ್ಲ. ಮತ್ತೆ ಇಂಥರ್ನ ನೀವು ತಗೊಂಡು ನೀವು ರಸ್ತೆ ಕೆಲಸನೇ ಮಾಡದೆ ಕಳೆ ಬಿಲ್ ಮಾಡ್ಕೊಂಡ್ರು ಅಂತ ನೀವೇ ಹೇಳ್ತಾ ಇದ್ದೀರಿ. ಮತ್ತು ಇಂಥರ್ನ ತಗೊಂಡು ನೀವು ರಾಜ್ಯ ಹೆಂಗಪ್ಪ ಉದ್ಧಾರ ಮಾಡ್ತೀರಿ? ನಾನು ಕೇಳೋದು ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ, ಕಳೆ ಬಿಲ್ ಮಾಡ್ಕೊಂಡ್ರು ಅಂತ ಹೇಳ್ತಾ ಇದ್ದೀರಲ್ಲ ತನಿಖೆ ಮಾಡ್ತೀವಿ ಅಂತೇಳಿ. ಈ ರೀತಿಯ ಕೆಲಸ ಮಾಡಿದಂಥರ್ನ ನೀವು ಮನೇಲಿ ಕರ್ಕೊಂಬರಕ್ಕೆ ಹೋಗ್ತಾ ಇದ್ರಲ್ಲ ದಿವಸ, ಈಗ ಬನ್ನಿ 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 JDS ಕಾಂಗ್ರೆಸ್ಗೆ ಅಂತೇಳಿ ಇಂಥರ್ನ ಕಟ್ಕೊಂಡು ಮತ್ತೆ ನೀವು ಮತ್ತೆ ಇದೇ ಕೆಲಸ ತಾನೇ ಮಾಡೋದು? ಇದನ್ನು ಜನ ಕೇಳ್ರಪ್ಪ, ಸಾಕ್ಬಿಡಿ. ನಾನು ಕೇಳೋದು ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ, ಕಳೆ ಬಿಲ್ ಮಾಡ್ಕೊಂಡ್ರು ಅಂತ ಹೇಳ್ತಾ ಇದ್ರಲ್ಲ ತನಿಖೆ ಮಾಡ್ತೀವಿ ಅಂತೇಳಿ. ಈ ರೀತಿಯ ಕೆಲಸ ಮಾಡಿದಂಥರ್ನ ನೀವು ಮನೇಲಿ ಕರ್ಕೊಂಬರಕ್ಕೆ ಹೋಗ್ತಾ ಇದ್ರಲ್ಲ ದಿವಸ, ಈಗ ಬನ್ನಿ 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 JDS ಕಾಂಗ್ರೆಸ್ಗೆ ಅಂತೇಳಿ ಇಂಥರ್ನ ಕಟ್ಕೊಂಡು ಮತ್ತೆ ನೀವು ಮತ್ತೆ ಇದೇ ಕೆಲಸ ತಾನೇ ಮಾಡೋದು? ಇದನ್ನು ಜನ ಕೇಳ್ರಪ್ಪ, ಸಾಕ್ಬಿಡಿ. ಗ್ಯಾರಂಟಿ ಯೋಜನೆ ಟೋಪಿ ಬ್ರದರ್, ಎಲ್ಲಿ ಕೊಟ್ಟವ್ರೆ ಗ್ಯಾರಂಟಿ ಯೋಜನೆ? 200 ಯೂನಿಟ್ ಕೊಟ್ಟವ್ರೆ ಎಲ್ಲಾರ್ಗೂ? ಎಲ್ಲಿ ಕೊಟ್ಟವ್ರೆ 200 ಯೂನಿಟ್ಟು? ಅಡ್ವರ್ಟೈಸ್ಮೆಂಟ್ ಬಸ್ಗಳಲ್ಲಿ ನೋಡಿದ್ರೆ 200 ಯೂನಿಟ್ಟು ಅಂತಾರೆ, ಗೃಹಲಕ್ಷ್ಮಿ 2000 ಅಂತಾರೆ. ಎಷ್ಟು ಜನ ಕೊಟ್ಟಿದ್ವಿ 2000 ರೂಪಾಯಿನ? ದುಡಿದಂತೆ ನಡೆದಿದ್ದೇವೆ ಅಂತ. ಯಾವುದ್ರಲ್ಲಿ? ಭ್ರಷ್ಟಾಚಾರದಲ್ಲಿ. ಅದು ಹೊರತುಪಡಿಸಿ ಏನು ನಡೆದವ್ರೆ ಬ್ರದರ್? ಈಗ ಅದಕ್ಕೆ ನಡೀತಾ ಅವರಲ್ಲ, ಈಗ ಎಲ್ಲ ಹಳೋಬ್ರನ್ನ ಕರು ವಾಪಸ್ಸಿ ಮಾಡ್ಕೊಂಡು ಕಳ್ಬಿಲ್ ಮಾಡ್ತಿದ್ದಾರೆ ಮತ್ತೆ ತಗೊಂಡು ಮತ್ತೆ ಅದೇ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಸಂದೇಶ ತಾನೇ ಕೊಡ್ತಾ ಇರೋದು. ಇದನ್ನ ನಮ್ಮ ಜನ ಅರ್ಥ ಮಾಡ್ಕೋಬೇಕು ಬ್ರದರ್. ಆಗ ಕಾರ್ಯಕರ್ತರು ತೀರ್ಮಾನ ಮಾಡ್ತಾರೆ.